ಓಟ್ ಬಿಜೆಪಿಗೆ ಓಟ್ ಯಾರಿಗೆ ಮೋದಿಗೆ ಯೋಗೇಶ್ವರ್ ಗೆಲ್ಸರಾಯ್ ಸರಿ ಗ್ಯಾರಂಟಿ ಇಲ್ಲಂಗೆ ದೇಶದ್ರೋಹಿಗಳು ಜಾಗ ಸಿಕ್ಕಲ್ಲ ಮೋದಿ ಮೋದಿ ಅಂತೀರಿ ನಿಮ್ ಪಾರ್ಟಿ ಲೂಟಿ ಮಾಡ್ಕೊಂಡ್ ನಿಂತವ್ರಲ್ಲ ಅವ್ರ ಬಗ್ಗೆ ಏನ್ ಹೇಳ್ತೀರಿ 70 ವರ್ಷದಿಂದ ಲೂಟಿ ಮಾಡ್ರೆ ಇವ್ರು ಈಗ ಬಂದ್ರದು ಸರ್ಕಾರ ಎಲ್ಲ ನಮ್ಮ ದೇಶನ ಸುತ್ತಾಯ್ತದೆ ಬೇರೆ ಪ್ರಧಾನಿಗಳ ಹತ್ರ ಎಲ್ಲ ಕೋಟಿಗಟ್ಟಲೆ ಆಸೆ ಇರ್ತದೆ ಇವ್ರ ಅಕೌಂಟಲ್ಲಿ ಬೇರೆ 35,000 ಚಿಲ್ಲರೆ ಇರೋದು 35,000 ಚಿಲ್ಲರೆ ಇದು ಒಬ್ರು ಇಬ್ರದೆಲ್ಲ ಇದು ಲಕ್ಷಾಂತರ ಜನ ಅವರೇ ಲೂಟಿ ಹೊಡೆಯೋರು ಅವ್ರನ್ನೆಲ್ಲ ಸುದ್ದ ಮಾಡ್ಬೇಕಾದ್ರೆ ಇನ್ನೂ ಕಷ್ಟ ಇದೆ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಈಗ ಓಟ್ ಯಾರಿಗೆ ಹಾಕಿರಿ ಓಟ್ ಬಿಜೆಪಿಗೆ ಯಾವ ಕ್ಷೇತ್ರ ಮದ್ದೂರು ಕ್ಷೇತ್ರ ಮದ್ದೂರು ಯಾರಿಗೆ ಹಾಕ್ತೀರಿ ಮದ್ದೂರು ಸ್ವಾಮಿ ಸ್ವಾಮಿಗೆ ಸ್ವಾಮಿಗೆ ಅವ್ರು ಒಳ್ಳೇದು ಮಾಡ್ತಾ ಹೌದಲ್ಲ ಅದಕ್ಕೆ ಒಳ್ಳೇದು ಮಾಡ್ತಾವ್ರೆ ಅಂತ ಯಾವ ಊರವರು ನಾವು ಚನ್ನಪಟ್ಟಣ ಏನ್ ಸಮಾಚಾರ ಮೋದಿ ಭಾಷಣ ಮಾಡ್ತೀರಿ ಇನ್ನು ಇಲ್ಲ ಇದ್ದೀರಾ ಓಕೆ ಓಕೆ ಅದಕ್ಕೆ ಊಟ ತಿನ್ಕೊಂಡು ಹೊರಟಾಗ್ತೀವಿ ಅಲ್ಲಿಗೆ ಓಟ್ ಯಾರಿಗೆ ಓಟ್ ಮೋದಿಗೆ ಮೋದಿಗೆ ಹಾಕ್ತೀರಾ ಯೋಗೇಶ್ವರ್ ಗೆಲ್ಸರಾಯ್ ಸರಿ ಗ್ಯಾರಂಟಿ ಯಾವ ಕಾರಣ ಕೊಟ್ಟು ಯೋಗೇಶ್ವರ್ಗೆ ಯೋಗೇಶ್ವರ್ ನಮ್ಮೂರು ನೀರಿರಲಿಲ್ಲ ಕುಡಿಯೋದಕ್ಕೆ ನೀರಿರಲಿಲ್ಲ ಮರ ಉಳಿಸಿದ್ದಾರೆ ಆ ದಿಸೆಯಿಂದ ಯೋಗೇಶ್ಗೆನೆ ಇದು ಮಾಡ್ತೀನಿ ಗ್ಯಾರಂಟಿ ಇಲ್ಲೇ ಕುತ್ಕೊಂಡ್ಬಿಟ್ಟಿದಿರಲ್ಲ ಗ್ಯಾರಂಟಿ ಯೋಗೇಶೇ ಗ್ಯಾರಂಟಿ ಜನ್ಮದಲ್ಲಿ 99% ಲಾಸ್ಟ್ ಟೈಮ್ ನೀರು ಕೊಟ್ಟರು ಸೋಲ್ಸ್ಬಿಟ್ರಿ ಮತ್ತೆ ಸೋಲ್ಸ್ಬಿಟ್ರೆ ಅಂದ್ರೆ ಒಂದು ಸ್ವಲ್ಪ ಅಲೆ ಇತ್ತು ಯಾರಿಗೆ ಅವ್ರಿಗೆ ಒಂದು ಸ್ವಲ್ಪ ಅಲೆ ಇತ್ತು ಆ ದಿಸೆಯಿಂದ ಒಂಚೂರು ಇದಾಯ್ತು ಅಷ್ಟೇ ಇವರು ಒಂದು ಸ್ವಲ್ಪ ಯಾಮರಿದ್ರು ಲೀಡರ್ಗಳೆಲ್ಲ ಏನಂದ್ರು ಅಷ್ಟು ಪರ್ಸೆಂಟ್ ಇಷ್ಟು ಪರ್ಸೆಂಟ್ ಅಂತ ಅವ್ರಿಗೆ ವಿನ್ ಆಯ್ತೀವಿ ಅಂತ ಅಂದ್ರಲ್ವೇ ಸ್ವಲ್ಪ ಒಂಚೂರು ಗಮನ ಕಮ್ಮಿ ಮಾಡಿದ್ರಾಗ ಆಗತ್ತಂಗಾರೆ ಗ್ಯಾರಂಟಿ ಎಲ್ಲ ಚನ್ನಪಟ್ಟಣ ಕಾರ್ಯಕರ್ತರು ಮೋದಿ ನೋಡಕ್ ಬಂದವರು ಬಟ್ ಊಟ ಮಾಡ್ತಾವ್ರೆ ಆಮೇಲೆ ಹೋಗ್ತೀನಿ ಅಂತ ಬಟ್ ಇವ್ರು ಹೋಗಕ್ ಮೊದ್ಲು ಅವ್ರು ಓಡ್ತಾರೆ ಎಸ್ ಮೋದಿಜಿ ಬಂದ್ರಲ್ಲ ಮೋದಿ ಅಲ್ಲ ಅವ್ರು ನೀವೆಲ್ಲ ಇದ್ದೀರಾ ಸರ್ ಅವರು ಅವರು ವಸಿಸಿದ್ರು ನಾವೆಲ್ಲ ಅವರು ಒಂದು ಟೈಮಲ್ಲಿ ವಿಶ್ವನಾಯಕರೆ ಅವರಿಂದ ಸುಮಾರು ಜನಕ್ಕೆ ಅರಿವು ಬಂದಿದೆ ಮೊದ್ಲಂಗೆ ದೇಶದ್ರೋಹಿಗಳಿಗೆ ಜಾಗ ಸಿಕ್ಕಲ್ಲ ಅಲ್ಲ ಒಂದ್ ನಿಮಿಷ ಮೋದಿ ಮೋದಿ ಅಂತೀರಿ ನಿಮ್ ಪಾರ್ಟಿ ಲೂಟಿ ಮಾಡ್ಕೊಂಡ್ ನಿಂತವ್ರಲ್ಲ ಅವ್ರ ಬಗ್ಗೆ ಹೇಳ್ತೀರಿ 70 ವರ್ಷದಿಂದ ಲೂಟಿ ಮಾಡ್ರೆ ಇವ್ರು ಈಗ ಬಂದ್ರದು ಇವ್ರು ತಿನ್ನಲ್ಲ ತಿನ್ನೋರ್ಗೆ ಅಮ್ಮತಾವ್ರೆ ಅಂದ್ರೆ ಇವ್ರು ಆಗದೆ ಕಿಚ್ಗೆ ಹೊಟ್ಟೆ ಕಿಚ್ಗೆ ಇದ್ದಾರೆ ಅಲ್ಲ ಓಕೆ ಮೋದಿ ಹೆಸರು ತಿನ್ನೋರ್ ಕತೆ ಹೇಳಿ ಐದ್ ಜನ ಮಕ್ಳಿರ್ತಾವ ಒಂದ್ ಮನೇಲಿ 5 ಜನ ಮಕ್ಳಿರ್ತಾರೆ ಒಬ್ಬನಿಗೆ ಚಾಕ್ಲೇಟ್ ಕೊಟ್ರೆ ಇನ್ನೊಬ್ಬನಿಗೆ ಬಿಸ್ಕೆಟ್ ಬೇಕು ಅಂತಾನೆ ಇನ್ನೊಬ್ಬ ಬಿಸ್ಕೆಟ್ ಬೇಕು ಅಂದ್ರೆ ಇನ್ನೊಬ್ಬ ಚಾಕ್ಲೇಟ್ ಬೇಕು ಅಂತಾನೆ ಹಂಗೆ ಇದು ಕಿತ್ತಾಟ ಅಂದ್ರೆ ಇವತ್ತು ಪಕ್ಷ ಇದು ಬಂದ್ರೆ ನಮ್ಗೆ ಸರ್ಕಾರ ಎಲ್ಲ ನಮ್ಮ ದೇಶನ ಸುದ್ದಾಯ್ತದೆ ಸ್ವಚ್ಛ ಭಾರತ ಕಂಡಿರ್ತಾರೆ ಇವರು ಇವರೆಲ್ಲ ಗಣಿಗಾರಿಕೆಗಳಿಗೆ ಕೊಟ್ಟಿದ್ರು ಭೂಮಿನ ಅಗದು ಬಗದು ಗಣಿಗಾರಿಕೆ ಮಾಡ್ತಿಲ್ಲ ಯಾರು ಗಣಿಗಾರಿಕೆ ಮಾಡೋ ಎಲ್ಲೇ ಮಾಡ್ದಾರ ಒಳಗಡೆ ಒಳಗೆ ಎಲ್ಲ ಆಪ್ ಹಾಕ್ತಾರೆ ನೋಡಿ ಯಾರು ಇಲ್ಲ ಈಗ ನೋಡಿ ಈಗ ಬರ್ತದೆ ಈಗ ಇನ್ನೊಂದು ಬರ್ತಾವು ಮೈಸೂರು ಮೈಸೂರು ಮೈಸೂರಿಗೆ ಬಂದಿದ್ದೀರಾ ಏನು ಸಮಾಚಾರ ಮೀಟಿಂಗ್ ಅಂತ ಅಂದ್ರು ಯಾಕೆ ಇನ್ನೂ ಅಲ್ಲಿಗೆ ಹೋಗ್ಲಿಲ್ಲ ಹೋಗ್ತಾ ಇದ್ದೀವಿ ಭಾಷಣ ಮಾಡ್ತಾವ್ರಲ್ಲ ನೀವು ಇಲ್ಲೇ ಕುತ್ಕೊಂಡ್ರಂಗೆ ಇವಾಗ ಬಂದು ಈಗ ಬಸ್ ಹಿಡಿದು ಇನ್ನು ಹತ್ತಿರ್ತಾನೆ ಆಗಿಲ್ಲ ನಾವು ಈಗ ಹೋಗ್ತಾ ಇದ್ದೀವಿ ಒಂದಷ್ಟು ಜನ ಕಾರ್ಯಕರ್ತರು ಬಂದಿದ್ದಾರೆ ಬಂದು ಇಲ್ಲಿ ಕೆಲವರು ಅಲ್ಲಿಗೆ ಹೋಗ್ತಾ ಇದ್ದಾರೆ ಜನ ಜಾಸ್ತಿ ಇದ್ದಾರೆ ಒಂದಷ್ಟು ಜನ ಬಿಸಿಲು ಅಂತ ಇಲ್ಲಿ ಕೂತಿದ್ದಾರೆ ಆದರೆ ಬಿ ಜೆ ಪಿ ನಾಯಕರು ಸರಿಯಾಗಿ ಕೆಲವರು ಹ್ಯಾಂಡ್ಲ್ ಮಾಡೋಕ್ಕೆ ಬರ್ದಾಕಿರೋ ಎಗರಾಡ್ತಾರೆ ಯಾರೋ ಬಿ ಜೆ ಪಿ ಎಮ್ ಎಲ್ ಸಿ ಅವರು ಕೂಡ ಅಷ್ಟೇ ಜನ ಮೋದಿಗೋಸ್ಕರ ಬರ್ತಾ ಇದ್ದಾರೆ ಮೋದಿ ನೋಡೋಕ್ಕೆ ಕಾಂಗ್ರೆಸ್ ಅವರು ಬಂದವರು ಜೆ ಡಿ ಎಸ್ ಅವರು ಬಂದವರು ಮೋದಿ ಅನ್ನೋ ಅಭಿಮಾನದಲ್ಲಿ ಭಾಳಷ್ಟು ಜನ ಬಂದವರು ಬಟ್ ಓಟ್ ಎಷ್ಟೇ ಕನ್ವರ್ಟ್ ಆಗುತ್ತೆ ಅಂತ ನೋಡ್ಬೇಕು ಯಾಕಂದರೆ ಮೋದಿ ಕ್ಲೀನ್ ಕೃಷ್ಣಪ್ಪ ಅಲ್ವಾ ಯಾರನ್ನೂ ಸಾಕಬೇಕಾಗಿಲ್ಲ ಹಂಗವ್ರೆ ಆದರೆ ಮೋದಿ ಹೆಸರು ಹೇಳ್ಕೊಂಡು ಗೆದ್ದವ್ರು ಶೋಕಿ ಮಾಡ್ಕೊಂಡು ನಿಂತವ್ರೆ ಅವರಿಂದ ಒಂದಷ್ಟು ಡ್ಯಾಮೇಜ್ ಅದೇ ಬೇರೆ ಪ್ರಧಾನಿಗಳ ಹತ್ರ ಎಲ್ಲ ಕೋಟಿಗಟ್ಟಲೆ ಆಸೆ ಇರ್ತದೆ ಇವ್ರ ಅಕೌಂಟಲ್ಲಿ ಬೇರೆ 35,000 ಚಿಲ್ಲರೆ ಇರೋದು 35,000 ಚಿಲ್ಲರೆ ಅವ್ರು ಏನೇ ದುಡಿದ್ರು ಆಶ್ರಮಕ್ಕೆ ಹೋಗಿರ್ತದೆ ಆಶ್ರಮ ಅನಾಥಾಶ್ರಮ ರುದ್ರಾಶ್ರಮ ಈ ಥರ ಎಲ್ಲ ಮಾಡ್ತಾವ್ರೆ ಇಷ್ಟು ವರ್ಷ ರೈತರುಗಳಿಗೆ ವರ್ಷಕ್ಕೆ 1,000 ದುಡ್ಡು ಯಾರು ಕೊಟ್ಟಿರಲಿಲ್ಲ ಇವ್ರು 6,000 ಕೊಟ್ಟರು ಯಡಿಯೂರಪ್ಪ 4,000 ಕೊಟ್ಟರು ಹಿಂಗೆ ಕೊಟ್ಕೊ ಬಂದರು ಇವತ್ತೆಲ್ಲ ಬಂದ್ರದಲ್ಲ ಇವರೆಲ್ಲ ರೈತರು ಮೊದಲನೇ ಕಣ್ಣು ದೇಶದ ಕಣ್ಣು ಮೊದಲನೇ ಕಣ್ಣು ಅವ್ರಿಗೆ ನೋಡಿರಲ್ಲ ಇವರು ಅವ್ರ ಹೆಸರು ಇವನ ಹೆಸರು ಇವನ ಹೆಸರು ಅವನ ಹೆಸರು ನೋಡಿ ಲೂಟಿ 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 ಹೊಡಿತಿದ್ರು ಇವ್ರಿಗೆ ಹೇಳತ್ರ ಲೂಟಿ ಹೊಡೋ ಜಾಗ ಇಲ್ಲ ಅವರೇ ಸಿಗ್ತಾರೆ ಮಾಡಾಳ್ ವಿರೂಪಾಕ್ಷಪ್ಪ ಅಂತ ಬಿಜೆಪಿ ಚನ್ನಗಿರಿ ಮೇಲೆ 8 ಕೋಟಿ ಸಿಕ್ತಲ್ಲ 8 ಕೋಟಿ ಇಲ್ಲ 1,000 ಕೋಟಿ ಸಿಕ್ಕಿದೆ ಅವ್ರ ಹತ್ರ ಹುಡುಕಿಲ್ಲ ಅವ್ರದ್ದು ಸಿಕ್ಕಿರೋದಲ್ಲ ಇವ್ರುಗಳು ಹಾಕೊಟ್ರೋದು ಅದು ಮಾಮೂಲಿ ಇದ್ದಿದ್ದೇನೆ ಇದು ಹಂಗ ಹಂಗ ಇವ್ನಿಗೆ ಕನ್ನಡಿ ಬೇಕಂತ 8 ಕೋಟಿ ರೂಪಾಯಿ ಮನೇಲಿ ಸಿಕ್ಕಿದ್ರು ಮನುಷ್ಯ ಇಟ್ಬಿಟ್ ಮಾಡೋರು ಅಂತ ಹೇಳ್ತಾರೆ ಮಡುವೆ ಕಿನ್ಕೊಳಕ್ಕೆ ಕನ್ನಡಿ ಮುಂದೆ ಹೋಗ್ಬೇಕು ಇದು ಒಬ್ರು ಇಬ್ರದಲ್ಲ ಇದು ಲಕ್ಷಾಂತರ ಜನ ಅವರೇ ಲೂಟಿ ಹೊಡೆಯೋರು ಅವ್ರನ್ನೆಲ್ಲ ಶುದ್ಧ ಮಾಡ್ಬೇಕಾರೆ ಇನ್ನೂ ಕಷ್ಟ ಇದೆ ಎಸ್ ಇನ್ಯಾವ ಏನು ಮಾಡೋಣ ಕೆಲವೊಂದು ಮೋದಿ ಓಕೆ ಮೋದಿ ಹೆಸರು ಲೂಟಿ ಮಾಡೋರು ಯಾಕೆ ಅನ್ನೋ ಒಂದು ಪ್ರಶ್ನೆ ಬಂದಾಗ ಇವ್ರು ಇನ್ನೂ ಕೂಡ ಅವ್ರನ್ನ ಸಮರ್ಥನೆ ಮಾಡ್ಕೋತಾರೆ ಮತ್ತಷ್ಟು ಮಾತಾಡ್ಸೋಣ